ನಮಸ್ಕಾರ ಫ್ರೆಂಡ್ಸ್, ನನ್ನ ಹೆಸರು ರಾಹುಲ್. ನಮ್ಮ ಚಾನೆಲ್ ಹೆಸರು ಫ್ರ್ಯಾಪರ್ ಆಕ್ವ ಕನ್ನಡ. ಇದು ನಮ್ಮದು ಹೊಸ ಚಾನೆಲ್. ಈ ವಿಡಿಯೋನಲ್ಲಿ ನಮ್ಮದು ಈ ಮಾನ್ಸ್ಟರ್ ಟ್ಯಾಂಕ್, ನಮ್ಮ ಅರವಣಕ್ಕಾಗಿ ಮಾಡಿರೋ ಟ್ಯಾಂಕ್ ಅದು ಪ್ರಾಜೆಕ್ಟು. ಸೊ ಈ ಪ್ರಾಜೆಕ್ಟ್ ನಾವು ಹೆಂಗೆ ಮಾಡಿದ್ವಿ, 30 ದಿವಸ ತೊಗೊಂಡ್ತು ಈ ಫುಲ್ ಟ್ಯಾಂಕ್ ಮಾಡೋಕ್ಕೆ. ಸೊ ನಮ್ದು ಇರೋ ಜಾಗದಲ್ಲೇ ಒಂದು ಎಕ್ಸಿಸ್ಟಿಂಗ್ ಸ್ಟ್ಯಾಂಡಲ್ಲಿ ಒಂದು ಎಕ್ಸ್ಟೆನ್ಷನ್ ಮಾಡಿಬಿಟ್ಟು ನಾವು ಈ ಟ್ಯಾಂಕ್ನ ಸೆಟಪ್ ಮಾಡಿದ್ವಿ. ಅದು ಫುಲ್ ಸ್ಟೇಜಸ್ಸು ನಾವು ಈ ವಿಡಿಯೋನಲ್ಲಿ ತೋರಿಸಿದ್ದೀವಿ. ಸೊ ಡೆಫಿನೆಟಾಗಿ ವಿಡಿಯೋ ನೋಡಿ, ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು. ಆಲ್ಮೋಸ್ಟ್ 30 ದಿವಸ ಮೇಲೆ ತಗೊಳ್ತಾ ಆ್ಯಕ್ಚುಲಿ ಫುಲ್ ಪ್ರಾಜೆಕ್ಟ್ ಮುಗಿಯೋಕ್ಕೆ. ಸೊ ಎಲ್ಲ ತೋರಿಸಿದ್ದೀವಿ ವಿಡಿಯೋನಲ್ಲಿ. ವಿಡಿಯೋ ಎಂಡ್ವರೆಗೂ ನೋಡಿ, ವಿಡಿಯೋ ಎಂಡಲ್ಲಿ ಸಿಗೋಣ. ಈಗ ನಮ್ಮದು ಹಳೆ ಡಿಸ್ಕಷನ್ ಆಗಿತ್ತು, ಅದನ್ನಲ್ಲಿ ನಾವೊಂದು ಎಕ್ಸ್ಟೆನ್ಷನ್ ಮಾಡ್ತಾ ಇದ್ದೀವಿ. ಈಗ ಸದ್ಯಕ್ಕೆ ಡಿಸ್ಕಷನ್ ಟೆಂಪ್ರರಿ ಟ್ಯಾಂಕಲ್ಲಿ ಇಟ್ಟಿದ್ದೀವಿ. ಅರವಣ ಬಂದ್ಬಿಟ್ಟು ನಮ್ಮದು ಬ್ಲ್ಯಾಕ್ ಬ್ಯೂಟಿ ಟ್ಯಾಂಕಲ್ಲಿದೆ. ಸೊ ನಾವೇನು ಮಾಡಿದ್ದೀವಿ ಅಂದರೆ, ನಮ್ಮದು ಹಳೆ ಸ್ಟ್ಯಾಂಡಲ್ಲಿ ಒಂದು ಫ್ರಂಟಲ್ಲಿ ಇನ್ನೊಂದು ಚಿಕ್ಕದು ಸ್ಟ್ಯಾಂಡ್ ಮಾಡಿಬಿಟ್ಟು ಒಂದು ಎಕ್ಸ್ಟೆನ್ಷನ್ ಥರ ಮಾಡಿದ್ದೀವಿ. ಯಾಕೆಂದರೆ ಟ್ಯಾಂಕ್ನ ದೊಡ್ಡದು ಡೆಪ್ತ್ ಇನ್ಕ್ರೀಸ್ ಮಾಡೋಕ್ಕಾಗಿ ಮಾಡ್ತಾ ಇದ್ದೀವಿ ಅದನ್ನು. ಇವಾಗ ಹೊಸದಾಗಿ ಮಾಡ್ತಾ ಇರೋ ಟ್ಯಾಂಕ್ ಬಂದು 33 ಇಂಚಸ್ ಡೆಪ್ತು, 45 ಇಂಚಸ್ ವಿಡ್ತು, 18 ಇಂಚಸ್ ಹೈಟ್ ಬರುತ್ತೆ. ಸೊ ಇದು ಕಾರ್ತಿಕ್, ನಮ್ಮ ಈ ಪ್ರಾಜೆಕ್ಟಲ್ಲಿ ಕಾರ್ತಿಕ್ ನನ್ನ ಹೆಲ್ಪ್ ಮಾಡ್ತಾ ಇದ್ದಾನೆ. ಸೊ ಈ ಹೊಸದಾಗಿ ಮಾಡಿರೋ ಸ್ಟ್ಯಾಂಡನ್ನ ಹಳೆ ಸ್ಟ್ಯಾಂಡಿಗೆ ಫಿಕ್ಸ್ ಮಾಡ್ತಾ ಇದ್ದೀವಿ ಸ್ಕ್ರೂ ಹಾಕ್ಬಿಟ್ಟು. ಇದಕ್ಕೆ ಮೇಲೆ ಒಂದೇ ಒಂದು ಫ್ಲಾಟ್ 3/4 ಇಂಚು ಪ್ಲೈವುಡ್ ಇಟ್ಟಿದ್ದೀವಿ, ಒಂದು ಫುಲ್ ಪೀಸು ಥರ್ಮೋಕಾಲ್ ಬೇಸು. ಆಮೇಲೆ ಬಾಟಮ್ ಗ್ಲಾಸ್ ಹಾಕ್ಬಿಟ್ಟು ಲೆವೆಲ್ಲು ಎಲ್ಲ ಸ್ಟಡಿ ಇದೆಯಾ ಅಂತ, ಈಕ್ವಲ್ ಆಗಿದೆಯಾ ಅಂತ ನೋಡ್ತೇವೆ, ಚೆಕ್ ಮಾಡಿದ್ವಿ, ಎಲ್ಲ ಓಕೆ ಇತ್ತು. ಆಮೇಲೆ ಬ್ಯಾಕ್ ಗ್ಲಾಸ್ಗೆ ನಮ್ಮದು ಲೋಗೋ, ವಿನೈಲ್ ಸ್ಟಿಕ್ಕರ್. ಫುಲ್ ಟ್ಯಾಂಕ್ ಬಂದ್ಬಿಟ್ಟು ನಾವು ಬ್ಲ್ಯಾಕಲ್ಲಿ ಮಾಡ್ತಾ ಇದ್ದೀವಿ ಇದಕ್ಕೆ, ಬಟ್ ಬ್ಲ್ಯಾಕ್ ವಿನೈಲ್ ಸ್ಟಿಕ್ಕರ್ ನಾವು ಸ್ಟಿಕ್ ಮಾಡ್ತಾ ಇದ್ದೀವಿ. 4ನೇ ದಿವಸ ನಾವು ಟ್ಯಾಂಕ್ನ ಸೆಟ್ ಮಾಡ್ತಾ ಇದ್ದೀವಿ. ಮನೆಯಲ್ಲೇ ಮಾಡಬೇಕಿತ್ತು ಟ್ಯಾಂಕ್, ಯಾಕಂದರೆ ತುಂಬ ದೊಡ್ಡ ಟ್ಯಾಂಕು, ಆಚೆಯಿಂದ ಮಾಡಿಕೊಂಡು ತೊಗೊಂಡು ಬರೋಕ್ಕಾಗಲ್ಲ. ಸೊ ಅದು ಮನೆ ಒಳಗಡೆ ನಾವು ಸೆಟ್ ಮಾಡಿದ್ವಿ. ಫಸ್ಟ್ ರೌಂಡ್ ಸಿಲಿಕಾನ್ ಹಾಕ್ಬಿಟ್ಟು ನಾವು ಕ್ಲ್ಯಾಂಪ್ನ ಫಿಟ್ ಮಾಡಿದ್ವಿ ಇದಕ್ಕೆ. ಇದು ಡ್ಯಾನಿ, ಡ್ಯಾನಿನೇ ನಮ್ಮದು ಎಲ್ಲ ಟ್ಯಾಂಕ್ಸ್, ಮನೆಯಲ್ಲಿ ಮಾಡಿರೋ ಟ್ಯಾಂಕ್ಸ್ ಎಲ್ಲ ಡ್ಯಾನಿನೇ ಬಂದು ಸೆಟ್ ಮಾಡಿರೋದು. ಸೊ ಇದು ಬಂದ್ಬಿಟ್ಟು ಒಳಗಡೆಗೆ ನಾವು ಫೈನಲ್ ರೌಂಡು ಸಿಲಿಕಾನ್ ಹಾಕಬೇಕು, ಯಾಕಂದರೆ ದೊಡ್ಡ ಟ್ಯಾಂಕ್ ಅಲ್ವಾ, ಅದಕ್ಕೆ ಸಿಲಿಕಾನ್ ಚೆನ್ನಾಗಿ ಎಲ್ಲ ಕಡೆಯಿಂದ ಸೆಟ್ ಆಗಬೇಕಿದ್ರು. ಅದಕ್ಕೆ ಫೈನಲ್ ರೌಂಡ್ ಆಫ್ ಸಿಲಿಕಾನ್ ಹಾಕ್ತಾ ಇದ್ದಾನೆ ಡ್ಯಾನಿ. ಇವಾಗ 7ನೇ ದಿವಸ ನಾವು ಟಾಪಲ್ಲಿರೋ ಸಂಪ್ ಸಿಸ್ಟಮನ್ನು ಗ್ಲಾಸಲ್ಲಿ ಮಾಡಿಬಿಟ್ಟು ಫಿಕ್ಸ್ ಮಾಡಿದ್ವಿ. ಅದಕ್ಕೆ ಒಂದು ವುಡ್ ಪೀಸ್ ಎಲ್ಲ ಇಟ್ಕೊಂಡು ಸಪೋರ್ಟ್ ಮಾಡಿದ್ದೀವಿ, ಯಾಕಂದರೆ ಚೆನ್ನಾಗಿ ಸೆಟ್ ಆಗಬೇಕದು, ಯಾಕಂದರೆ ಅದರಿಂದಲೇ ಫಿಲ್ಟ್ರೇಷನ್ ಬರೋದು. ಇದು ಬಂದ್ಬಿಟ್ಟು ಸ್ಕರ್ಟಿಂಗ್ ಫಿಕ್ಸ್ ಮಾಡಿದ್ವಿ, ಟಾಪಲ್ಲೂ ಬಾಟಮಲ್ಲೂ ನಾವು ಈ ಒಂದು 2 ಇಂಚ್ ಪೀಸ್ ಫಿಕ್ಸ್ ಮಾಡಿದ್ವಿ ವರ್ಟಿಕಲ್ ಆಗಿ, ಯಾಕಂದರೆ ದೊಡ್ಡ ಟ್ಯಾಂಕ್ಸಲ್ಲಿ ಗ್ಲಾಸ್ ಬಲ್ಜ್ ಆಗೋ ಚಾನ್ಸ್ ಇದೆ. ಅದಕ್ಕೆ ನಾವು ಒಂದು ವರ್ಟಿಕಲ್ ಆಗಿ ಒಂದು ಪೀಸ್ ಮೇಲೇನು ಕೆಳಗಡೆ ಹಾಕಿದರೆ ಬಲ್ಜ್ ಆಗಲ್ಲ ಗ್ಲಾಸ್ನ, ಒಂದು ಸಪೋರ್ಟ್ ಥರ ಸಿಸ್ಟಮ್ ಅದು. ಡೇ 10 ನಾವು ನೀರು ಫಿಲ್ ಮಾಡ್ತಾ ಇದ್ವಿ. ಇದರಲ್ಲಿ ಆಲ್ಮೋಸ್ಟ್ 450 ಲೀಟ್ರು ನೀರು ಹಿಡಿಯುತ್ತೆ. ಸೊ ಫುಲ್ಲಾಗಿ ನೀರು ಫಿಲ್ ಮಾಡಿಬಿಟ್ಟು ಚೆಕ್ ಮಾಡಬೇಕಿದೆ, ಯಾಕಂದರೆ ಲೀಕ್ ಟೆಸ್ಟ್ ಮಾಡಲೇಬೇಕು ಯಾವುದೇ ಟ್ಯಾಂಕ್ ಇರಲಿ. ಲೀಕ್ ಟೆಸ್ಟ್ ಆದಮೇಲೆ ಪೊಟ್ಯಾಷಿಯಂ ಪರ್ ಮ್ಯಾಗ್ನೆಟ್ ಹಾಕ್ಬಿಟ್ಟು ನಾವು ಟ್ಯಾಂಕನ್ನು ಡಿಸ್ಇನ್ಫೆಕ್ಟ್ ಮಾಡಲೇಬೇಕು, ಯಾಕಂದರೆ ಸಿಲಿಕಾನ್ದು ಸ್ಮೆಲ್ಲು, ಆ ಕೆಮಿಕಲ್ ಸ್ಮೆಲ್ ಎಲ್ಲ ಇದ್ದೇ ಇರುತ್ತೆ. ಯಾವುದೇ ಫಿಶ್ ಟ್ಯಾಂಕ್ ಇರಲಿ, ಪೊಟ್ಯಾಷಿಯಂ ಪರ್ ಮ್ಯಾಗ್ನೆಟ್ ಹಾಕ್ಬಿಟ್ಟು ಡಿಸ್ಇನ್ಫೆಕ್ಟ್ ಮಾಡಲೇಬೇಕು. 12ನೇ ದಿವಸ 3 ಜನ ಸೇರ್ಕೊಂಡು ಹೆಂಗೋ ಕಷ್ಟಪಟ್ಟು ಎತ್ತಿಟ್ಟಿರಿ, ಪ್ರಾಬ್ಲಮ್ ಏನಿಲ್ಲ, ಲೆವೆಲೆಲ್ಲ ಓಕೆ ಇತ್ತು. ಇವಾಗ ಫ್ರಂಟ್ ಗ್ಲಾಸಲ್ಲಿ ಮಾಡಿರೋ ಥರ ನಾವು ಸೈಡ್ ಗ್ಲಾಸಲ್ಲೂ ಈ ಕ್ಲ್ಯಾಂಪ್ಸ್ ಫಿಟ್ ಮಾಡಬೇಕು. ಸೊ ಇಲ್ಲಿ ಬಂದ್ಬಿಟ್ಟು ಪಂಪ್ ಬರುತ್ತೆ, ಪಂಪ್ ಅಲ್ಲಿಂದ ನೀರು ಮೇಲೆಗೆ ಹೋಗ್ಬಿಟ್ಟು ಸಂಪಿಗೆ ಹೋಗ್ಬಿಟ್ಟು ಮೀಡಿಯಂದೆಲ್ಲ ಪಾಸ್ ಆಗ್ಬಿಟ್ಟು ಅಲ್ಲಿಂದ ಕೆಳಗಡೆ ಬರುತ್ತೆ. ಪಂಪ್ನ ಬಂದ್ಬಿಟ್ಟು ನಾವು ಬಾಟಮ್ ಲೆವೆಲಲ್ಲಿ ಫಿಟ್ ಮಾಡ್ತಾ ಇಲ್ಲ, ಒಂದು ಆಲ್ಮೋಸ್ಟ್ 1 ಫೀಟ್ ಟಾಪಿಂದ ಫಿಟ್ ಮಾಡ್ತಾ ಇದ್ದೀವಿ, ಯಾಕಂದರೆ ಇನ್ ಕೇಸ್ ಪಂಪ್ ಫೇಲ್ ಆದ್ರೂ ಟ್ಯಾಂಕ್ ಬಂದ್ಬಿಟ್ಟು ಖಾಲಿ ಆಗಲ್ಲ, ಆವಾಗ ಅಷ್ಟು ಲೆವೆಲಲ್ಲಿ ನೀರು ಇದ್ದೇ ಇರುತ್ತೆ. ನಾವು ಬಾಟಮಲ್ಲಿಟ್ಟರೆ ಅದೊಂದು ಪ್ರಾಬ್ಲಮ್ ಆಗೋ ಚಾನ್ಸ್ ಇದೆ. ಅದಕ್ಕೆ ಪಂಪ್ನ ಸ್ವಲ್ಪ ಮೇಲೆಗೆ ಫಿಟ್ ಮಾಡ್ತಾ ಇದ್ದೀವಿ. ಇವಾಗ ಇದಕ್ಕೆ ರೂಫ್ ಬಂದ್ಬಿಟ್ಟು ನಾವು ಡೀಲ್ ವುಡ್ಡು ರಬ್ಬರ್ ವುಡ್ ಸೇರ್ಕೊಂಡು ಮಾಡಿದ್ವಿ. ಫ್ರಂಟಲ್ಲಿ ಒಂದು ಓಪನಿಂಗ್ ಮಾಡಿದ್ವಿ, ಓಪನಿಂಗಿಂದ ನಮಗೆ ಫೀಡಿಂಗ್ ಎಲ್ಲ ಮಾಡ್ಬೋದು. ಅದಕ್ಕೆ ನಾವು ಅದನ್ನು ಡೀಲ್ ವುಡ್ ರಬ್ಬರ್ ವುಡ್ ಕಾಂಬಿನೇಷನ್, ಅಂದರೆ ಏನು ನೀರಾದ್ರೂ ಅದು ಬೆಂಡಿಂಗ್ ಏನಾಗಲ್ಲ, ಜಾಸ್ತಿ ವಾಟರ್ ಪ್ರೂಫ್ ಥರ ಅದು. ಇವಾಗ ಇದು ಮನೇಲಿ ತೊಗೊಂಡು ಬಂದು ನಾವು ಹಿಟ್ ನೋಡಿದ್ವಿ, ಚೆನ್ನಾಗಿದೆ ಫಿಟ್ಟಿಂಗ್ ಎಲ್ಲ, ಗ್ಲಾಸ್ ಮೇಲೆ ಕರೆಕ್ಟಾಗಿ ಕೂತಿದೆ. ಸೊ ಏನು ಲೋಡು ಪ್ರಾಬ್ಲಮ್ ಏನಿರಲ್ಲ. ಸೊ ಫಿನಿಷಿಂಗು ಚೆನ್ನಾಗಿ ಬಂದಿದೆ.
ತುಂಬ ಕೆಲಸ ಇನ್ನ ಇದೆ, ಟ್ಯಾಂಕಲ್ಲಿ ಫುಲ್ ಐಟಮ್ಗಳು ಫಿಲ್ ಆಗಿದೆ ಫುಲ್ ಆಗಿ. ಸೊ ಇದನ್ನ ಇದ್ಮೇಲೆ ಇವಾಗ ಇದು ಒಳಗಡೆ ಲೈಟಿಂಗ್ ಫಿಕ್ಸ್ ಮಾಡಬೇಕು, ಆಮೇಲೆ ಸಂಪಲ್ಲಿರೋ ಪಾರ್ಟಿಷನ್ಸ್ ಸೆಟ್ ಮಾಡಬೇಕು. ತುಂಬ ಕೆಲಸ ಇನ್ನ ಪೆಂಡಿಂಗ್ ಇದೆ, ಬಟ್ ಓವರಾಲ್ ಚೆನ್ನಾಗಿದೆ ನೋಡೋಕ್ಕೆ. ಇದನ್ನಲ್ಲಿ ನಾವು ಯೂಸ್ ಮಾಡಿರೋದು ಎಲ್ ಇ ಡಿ, ಆಫ್ ವೈಟ್ ಎಲ್ ಇ ಡಿ, ಆಮೇಲೆ ಒಂದು ಸ್ಟ್ರಿಪ್ ರೆಡ್ ಎಲ್ ಇ ಡಿನು ಯೂಸ್ ಮಾಡಿದ್ವಿ ಕಾಂಬಿನೇಷನು. ಅದನ್ನ ಒಂದು ಎ ಸಿ ಪಿ ಶೀಟ್ ಮೇಲೆ ಫಿಟ್ ಮಾಡಿ ಡೈರೆಕ್ಟಾಗಿ ವುಡ್ ಪೀಸಲ್ಲಿ ಫಿಟ್ ಮಾಡಿದ್ವಿ. ಆಮೇಲೆ 17ನೇ ದಿವಸ ಸಂಪಲ್ಲಿರೋ ಪಾರ್ಟಿಷನ್ ಸೆಕ್ಷನ್ಸು ನಾನು ಸೆಟ್ ಮಾಡ್ತಾ ಇದ್ದೆ. 20ನೇ ದಿವಸನಲ್ಲಿ ಪಾರ್ಟಿಷನ್ ಸೆಕ್ಷನ್ ಎಲ್ಲ ಡ್ರೈ ಆಯಿತು, ಅದನ್ನಲ್ಲೂ ಪಿ ಪಿ ಹಾಕ್ಬಿಟ್ಟು ಡಿಸ್ಇನ್ಫೆಕ್ಟ್ ಮಾಡಿದ್ದೀನಿ. ಆಮೇಲೆ ಇನ್ನು ಫುಲ್ಲಾಗಿ ಒಂದು ಸತಿ ಕ್ಲೀನಿಂಗ್ ಮಾಡಬೇಕು. ಸೊ ಇವಾಗ ಪಂಪ್ ಕೂತ್ಕೊಳ್ಳೋ ಗ್ಲಾಸು ಸೆಟ್ ಮಾಡಿದ್ದೀನಿ ಅಲ್ಲಿ. ಸೊ ಮುಂಚೆ ಹೇಳಿರೋ ಥರ ಬಾಟಮಲ್ಲಿ ನೀರು ಖಾಲಿ ಆಗೋಲ್ಲ, ಪಂಪ್ ಏನೋ ಪ್ರಾಬ್ಲಮ್ ಇದ್ದರೆ ಅಷ್ಟು ಲೆವೆಲಲ್ಲಿ ನೀರು ಇದ್ದೇ ಇರುತ್ತೆ ಟ್ಯಾಂಕಲ್ಲಿ. ಸೊ ಅದೊಂದು ಸೇಫ್ಟಿ ಫೀಚರ್ ಥರ. 22ನೇ ದಿವಸ ಏಜ್ ಮಾಡಿರೋ ನೀರನ್ನ ನಾವು ಫಿಲ್ ಮಾಡಿದ್ವಿ ಫುಲ್ಲಾಗಿ, ಪ್ಲಂಬಿಂಗ್ ಕೆಲಸ ಎಲ್ಲ ಆಯಿತು. ಇವಾಗ ಫ್ರೆಶ್ ನೀರನ್ನ ಫಿಲ್ ಮಾಡಿದ್ದೀವಿ, ಫಿಲ್ ಮಾಡಿಬಿಟ್ಟು ಇವಾಗ ಪಂಪ್ನ ಅದು ಒಳಗಡೆ ಸೆಟ್ ಮಾಡಬೇಕು. ಸೊ ಈ ಪ್ರಾಜೆಕ್ಟ್ ನಾವು ಯೂಸ್ ಮಾಡಿರೋದು ಸಣ್ಣದು ಹೆಚ್ ಬಿ ಕ್ಯೂ 2500 ಪಂಪು. ಇದು ಡೀಟೇಲ್ಡ್ ಇನ್ನೊಂದು ವೀಡಿಯೋ ನಾನು ಮಾಡ್ತಾ ಇದ್ದೀನಿ ಆಮೇಲೆ, ಬಟ್ ಸದ್ಯಕ್ಕೆ ಇದೇ ಯೂಸ್ ಮಾಡಿರೋದು ಪಂಪು. ಇವಾಗ ಪಂಪ್ನ ಫಿಟ್ ಮಾಡಾದ್ಮೇಲೆ ಒಳ್ಳೆ ಫ್ಲೋ ಇದೆ, ನೀರು ಬಂದ್ಬಿಟ್ಟು ಒಂದೊಂದು ಸೆಕ್ಷನಿಂದ ಪಾಸ್ ಆಗಿಬಿಟ್ಟು ಆಚೆ ಬರ್ತಿದೆ. ಸೊ ಏನು ಪ್ರಾಬ್ಲಮ್ ಇಲ್ಲ. ಸೊ 30ನೇ ದಿವಸ ಇದನ್ನೆಲ್ಲ ಆಲ್ರೆಡಿ ನಮ್ದು ಟ್ಯಾಂಕ್ ಇದ್ದಿರೋದ್ರಿಂದ ಅದನ್ನಲ್ಲಿರೋ ಮೀಡಿಯಾ ಎಲ್ಲ ನಾವು ಹಳೆಯದಲ್ಲೇ ಯೂಸ್ ಮಾಡಿ ಸೈಕ್ಲಿಂಗ್ ಜಲ್ದಿ ಆಯಿತು ಆವಾಗ. ಸೊ 30 ದಿವಸ ಒಂದು 8 ದಿವಸನಲ್ಲಿ ಇವಳನ್ನ ಶಿಫ್ಟ್ ಮಾಡೋಕ್ಕಾಯಿತು ನಮಗೆ. ಸೊ ಡ್ಯಾನಿನೂ ಕಾರ್ತಿಕ್ ಎಲ್ಲ ಬಂದು ನಮ್ಮನ್ನ ಹೆಲ್ಪ್ ಮಾಡಿ ಹಿಂಗೂ ಅವಳನ್ನ ತಗೊಂಡು ಅವಳ ಹೊಸ ಮನೆಗೆ ಶಿಫ್ಟ್ ಮಾಡಿದ್ವಿ. ಇವಾಗ ಅವಳು ಜಾಲಿಯಾಗಿದ್ದಾಳೆ. ಸೊ ನಾವು ಅವಳಿಗೆ ಒಂದು ಅವಳು ಹೊಸ ಮನೆಗೆ ಗೃಹಪ್ರವೇಶ ಆಯಿತು. ಸೊ ಅರವಣ್ಣ ಇಡ್ತಾ ಇದ್ರೆ ಅಂದರೆ ಒಂದು ವೆರಿ ಇಂಪಾರ್ಟೆಂಟ್ ಥಿಂಗ್, ನನಗೆ ಆಮೇಲೇ ಗೊತ್ತಾಯ್ತು ಅದು. ವೆನ್ ಬಿಕಾಸ್ ಅದು ದೊಡ್ಡ ಮೀನು, ಅದು ದೊಡ್ಡದಾಗುತ್ತೆ, ಲಾಂಗ್ ಲೆಂತ್ ಬರುತ್ತೆ. ಆವಾಗ ಡೆಪ್ತ್ ಇರೋ ಟ್ಯಾಂಕ್ ಯಾವಾಗಲೂ ಇರೋದು ತುಂಬ ಇಂಪಾರ್ಟೆಂಟ್. ಒಂದು ಅರವಣ್ಣ ಫಿಶ್ ಇಡ್ತಾ ಇದ್ರೆ ಡೆಪ್ತ್ ಯಾವಾಗಲೂ ಇರಲೇಬೇಕು, ಇಲ್ಲಾಂದರೆ ಅವ್ರಿಗೆ ಸುತ್ತಾಡೋಕ್ಕೆಲ್ಲ ಸ್ವಲ್ಪ ಕಷ್ಟ ಆಗುತ್ತೆ. ಅದಕ್ಕೆ ನಮ್ಮದು ಅದಕ್ಕೆ ನಾನು ಡೆಪ್ತ್ ಇರೋ ಜಾಸ್ತಿ ಡೆಪ್ತ್ ಇರೋ ಟ್ಯಾಂಕನ್ನ ಮಾಡಿದ್ವಿ. ಹೈಟ್ ಇಲ್ಲಾಂದ್ರೂ ಡೆಪ್ತ್ ಇರಲೇಬೇಕು, ಇಲ್ಲಿ ಆವಾಗಲೇ ಅವ್ರಿಗೆ ಸುತ್ತಾಡೋಕ್ಕೆ ಜಾಗ ಇರುತ್ತೆ. ಸೊ ಫ್ರೆಂಡ್ಸ್, ನಿಮಗೆ ಇಷ್ಟ ಆಯ್ತಾ, ಹೆಂಗಿತ್ತು ಈ ವಿಡಿಯೋ, ನಿಮ್ಮದು ಈ ಪ್ರಾಜೆಕ್ಟ್ ಬಗ್ಗೆ ಎಲ್ಲ ಸ್ವಲ್ಪ ಕಮೆಂಟ್ಸ್ ಡೆಫಿನೆಟಾಗಿ ಮೆನ್ಷನ್ ಮಾಡಿ. ವಿಡಿಯೋ ಇಷ್ಟ ಆಯ್ತು ಅಂದರೆ ಒಂದು ಲೈಕ್ ಹಾಕಿ. ಪ್ಲಸ್ ಇದು ನಮ್ಮದು ಹೊಸ ಚಾನೆಲ್ ಪ್ರಾಪರ್ ಆಕ್ವಾ ಕನ್ನಡ. ಸೊ ಡೆಫಿನೆಟಾಗಿ ನಿಮ್ಮದು ಸಬ್ಸ್ಕ್ರಿಪ್ಷನ್, ಸಪೋರ್ಟ್, ಕಮೆಂಟ್ಸ್ ಎಲ್ಲ ಬೇಕು ನಮಗೆ. ಸೊ ಡೆಫಿನೆಟಾಗಿ ಮಾಡಿ. ಸೊ ತುಂಬ ಕಂಟೆಂಟ್ ಏನೋ ರೆಗ್ಯುಲರಾಗಿ ಇವಾಗ ಬರುತ್ತೆ, ಎಲ್ಲ ಹೊಸ ಹೊಸ ಪ್ರಾಜೆಕ್ಟ್ಸ್ ತುಂಬ ಮಾಡಿದ್ದೀವಿ. ಪ್ಲಸ್ ನಮ್ಮದು ಮೇನ್ ಚಾನಲ್ ಪ್ರಾಪರ್ ಆಕ್ವಾ ಇಂಗ್ಲೀಷಿಂದ ಹಳೆ ವೀಡಿಯೋಸ್ನ ನಾವು ಕನ್ನಡ ಲ್ಯಾಂಗ್ವೇಜಲ್ಲಿ ಕನ್ವರ್ಟ್ ಮಾಡಿಬಿಟ್ಟು ನಾವು ಒಂದೊಂದಾಗಿ ಹಾಕ್ತಾ ಇರ್ತೀವಿ. ಸೊ ನಿಮ್ಮ ಸಪೋರ್ಟ್ ಎಲ್ಲ ತುಂಬ ತುಂಬ ಬೇಕು. ಸೊ ಡೆಫಿನೆಟಾಗಿ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ವೀಡಿಯೋ ಬರೋ ತನಕ ಬಾಯ್.